ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಕಂಪ್ಯೂಟರ್ ಸಾಕ್ಷರತಾ ಅಂದರೆ ಕಂಪ್ಯೂಟರ್ ಅವೇರ್ನೆಸ್ ಏನು ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ. ಇದು ಮೂರನೇ ಭಾಗ. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಸರ್, ಗ್ರೂಪ್ ಸಿಗಾಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ. ಸೊ ಯಾರನ್ನ ಫಾಲೋ ಮಾಡಬೇಕು ಅಂದ್ಕೊಂಡಿದ್ರೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ಬೋದು, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಥವಾ ನೀವು ಸರ್ಚ್ ಮಾಡಿದ್ರು ಪುನೀತ್ ಫೋರಂ ಅಂತ ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು ಸಿಗುತ್ತೆ, ಯು ಕ್ಯಾನ್ ಜಾಯಿನ್ ದೇರ್. ಫೈನ್ ಸರ್, ಓಕೆ. ಸೊ ಲಾಸ್ಟ್ ಕ್ವಶನ್, ಲಾಸ್ಟ್ ಪಾರ್ಟ್ ಟೂಲಿ ಒಂದು ಕ್ವಶನ್ ಕೇಳಿದೆ. ನಾವು ಸರ್ಚ್ ಪೇಜ್ನ ಹುಡುಕ್ಬೇಕಂತಂದರೆ ಏನು ಮಾಡಬೇಕು ಅಂತ. ಅಲ್ಲಿ ತುಂಬ ಜನ ಕರೆಕ್ಟಾಗಿ ಆನ್ಸರ್ ಇತ್ತು, ಅದಕ್ಕೆ ನಾನು ಇವಾಗ ಆ ಕ್ವಶನ್ ತೊಗೊಂಡಿಲ್ಲ. ಇನ್ನೊಂದು ಸಲ ಹೇಳ್ತೀನಿ, ವೆರಿಫೈ ಮಾಡ್ಕೊಳ್ಳಿ. ಮೂರನೇ ಆಪ್ಷನ್ನಲ್ಲಿ ಏನಿತ್ತು, ಓಕೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ. ಥರ್ಡ್ ಆಪ್ಷನ್ನು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳಿ. ಓಕೆ, ಫೈನ್. ಸೊ ಇವತ್ತಿನ ಕ್ವಶನ್ಸು ನೋಡೋಣ, ಇವತ್ತಿನ 20 ಕ್ವಶನ್ಸ್ನ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡೋಣ, ಲಭ್ಯವಿರುವ ಐ ಪಿ ವಿಳಾಸವನ್ನು, ಓಕೆ, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕೇಳ್ತೀವಿ, ಒಂದ್ಸಲ ಫುಲ್ ಫಾರ್ಮು ಕೇಳಿಬಿಡ್ತಾನೆ, ಹುಡುಕಲು ಸಹಾಯ ಮಾಡುವ ಕಂಪ್ಯೂಟರ್ ಪ್ರೋಗ್ರಾಮ್ ಡ್ಯಾಶ್ ಯಾವುದದು. ಅಂದರೆ ಈಗ ಯಾರು ಏನಾದರೂ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ ಸಿಸ್ಟಮಲ್ಲಿ ಏನೋ ಒಂದು, ಓಕೆ, ಈಗ ವಾಟ್ಸಪ್ಪಲ್ಲಿ ಏನೋ ಹಾಕಿದ್ರು ಅಂತ ಇಟ್ಕೊಳ್ಳಿ. ಸೊ ಐ ಪಿ ಅಡ್ರೆಸ್ ಹುಡುಕಬೇಕು, ಅದಕ್ಕೆ ಏನು ಮಾಡ್ತೀವಿ, ಬ್ರೌಸರ ಐ ಪಿ ಚೆಕ್ಕರ ಸರ್ಚ್ ಇಂಜಿನ ಪಿಂಗ. ಸೊ ದ ಕರೆಕ್ಟ್ ಆನ್ಸರ್ ಇಲ್ಲಿ ಯಾವುದಾಗುತ್ತೆ ಗೊತ್ತಾ ಸರ್, ಪಿಂಗ್. ಪಿಂಗ್ ಅಂದರೆ ನೀವು ಎಲ್ಲಿಂದ ಲಾಂಚ್ ಮಾಡಿದ್ದೀರ, ಈಗ ಒಬ್ಬರು ಕಳಿಸಿರ್ತಾರೆ ಅದನ್ನ ಫಾರ್ವರ್ಡ್ ಮಾಡಿರ್ತಾರೆ. ಸೊ ಇಲ್ಲಿ ಮೇಯ್ನ್ ಎಲ್ಲಿ ಅಪ್ಲೋಡ್ ಆಗಿರುತ್ತೆ ಚೆಕ್ ಮಾಡಬೇಕಂತಂದಾಗ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಪಿಂಗ್ ಅಂತ, ಅದು ಇಲ್ಲಿ ಹೋಗಿ ವಾಪಸ್ಸು ರೀಬ್ಯಾಕ್ ಬರುತ್ತೆ, ಗೊತ್ತಾಗುತ್ತೆ ಎಲ್ಲಿಂದ ಹೋಗಿ ಹೋಗಿ ಅಲ್ಲಿಗೆ ಹೋಗಿ ಅದು ವಾಪಸ್ ಬರುತ್ತೆ. ಸೊ ಪಿಂಗ್ ಅಂತ ಹೇಳ್ತೀವಿ. ಪಿಂಗ್ ಅಂದ ರೀತಿ ನಿಮಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಅದು ಪಿಂಗ್ ಎಕೋ ರಿಕ್ವೆಸ್ಟ್ ಚೆಕ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ತುಂಬ ಡೀಟೇಲ್ ಹೋಗೋದು ಬೇಡ ಸರ್, ಇಷ್ಟು ತಿಳ್ಕೊಳ್ಳಿ ಪಿಂಗ್. ಸರ್ಚ್ ಎಂಜಿನ್ ಅಂದರೆ ಗೊತ್ತಿದೆ ನಿಮಗೆ, ಸರ್ಚ್ ಎಂಜಿನ್ ಅಂದರೆ ಗೊತ್ತಿದೆ. ಐ ಪಿ ಚೆಕ್ಕರ್ ಅಂದ್ರೆ ಏನಿಲ್ಲ, ಐ ಪಿ ಅಡ್ರೆಸ್ನ ಚೆಕ್ ಮಾಡೋದು ಐ ಪಿ ಚೆಕ್ಕರ್. ಓಕೆ, ಐ ಪಿ ಅಡ್ರೆಸ್ ಅಂತಂದ್ರೆ ವಿಳಾಸ ಅಂದರೆ ಈಗ ನಾವು ಐ ಪಿ ಅಡ್ರೆಸ್ ಯಾವ ಐ ಪಿ ಅಡ್ರೆಸ್ಸಿಂದ ಬಂದಿದೆ, ಓಕೆ, ಮತ್ತು ಅದನ್ನು ಅಡ್ರೆಸ್ನ ಕಂಡಿಡಿಯೋಕ್ಕೆ ಯೂಸ್ ಮಾಡ್ತಾರೆ. ಇದು ಪಿಂಗ್ ಅಂತಕ್ಕಂಥದ್ದು ಕಂಪ್ಯೂಟರ್ ಪ್ರೋಗ್ರಾಮ್, ಅದಕ್ಕೆ ಕರೆಕ್ಟಾಗಿ ಓದಬೇಕು. ನಿಮಗೆ ಇಂಗ್ಲೀಷಲ್ಲೂ ಇರುತ್ತೆ, ಇಂಗ್ಲೀಷಲ್ಲಿ ಒಂದ್ಸಲ ನೀವು ಕ್ವಶನ್ನ ನೋಡ್ಕೋಬೋದು ಸ್ನೇಹಿತರೆ. ಕಂಪ್ಯೂಟರ್ ಪ್ರೋಗ್ರಾಮ್ ಕೇಳಿರೋದು, ಸೊ ಪಿಂಗ್ ಅಂತಕ್ಕಂಥದ್ದು. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಈ ಕೆಳಗೆ ನೋಡಲು ಯಾವುದು ಗಣಕ ಯಂತ್ರಕ್ಕೆ ಹಾನಿ ಮಾಡುವ ದುರುದ್ದೇಶಪೂರಿತ ಪ್ರೋಗ್ರಾಮ್? ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ರೈಟ್ ಆನ್ಸರ್ ಸರ್ 1 ಮತ್ತು 2, ವೈರಸ್ ಮತ್ತು ವಾಮ್ ಮತ್ತು ಟಾರ್ಜನ್ ಹಾರ್ಸ್ ಅಂತ. ನಿಮ್ಗೆ ಗೊತ್ತಿರಬೇಕು, ಇದು ನ್ಯೂಸ್ ಎನಿ ಟೈಮ್ ಇರುತ್ತೆ. ಆ್ಯಂಡ್ರಾಯ್ಡ್ಗೆ ಈ ವೈರಸ್, ಈ ಒಂದು ಟಾರ್ಜನ್ ಬಂತು, ಈ ವಾಮ್ ಬಂತು, ಈ ರೀತಿ. ಸೊ ಒಂದಷ್ಟು ಡಿಫ್ರೆನ್ಸ್ ಕೂಡ ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ವೆರಿ ಇಂಪಾರ್ಟೆಂಟ್. ಆ ಒಂದು ವರ್ಷದಲ್ಲಿ ಯಾವುದು ಪ್ರಚಲಿತ ಘಟನೆಗಳಲ್ಲಿರುತ್ತೆ ಅದನ್ನು ನೀವು ನೋಡ್ಕೋಬೇಕು, ಮತ್ತು ಡಿಫ್ರೆನ್ಸ್ ತಿಳ್ಕೋಬೇಕು. ವೈರಸ್ ಅಂದ್ರೆ ಏನು? ಎ ಪ್ರೋಗ್ರಾಮ್ ದಟ್ ಕೆನ್ ಇನ್ಫೆಕ್ಟ್ ಅದರ್ ಪ್ರೋಗ್ರಾಮ್ ಬೈ ಮಾಡಿಫೈಯಿಂಗ್ ದಮ್ ಇನ್ಕ್ಲೂಡಿಂಗ್ ಎ ಪಾಸಿಬಲ್ ಅವಾಲ್ಡ್ ಕಾಪಿ ಆಫ್ ಇಟ್ ಸೆಲ್ಫ್. ಅಂದರೆ ವೈರಸ್ ಅಂದರೆ ಅಲ್ಲಿರ್ತಕ್ಕಂಥ ನಮ್ಮ ಸಿಸ್ಟಮಲ್ಲಿರ್ತಕ್ಕಂಥ ಪ್ರೋಗ್ರಾಮ್ ಮಾಡಿಫೈ ಮಾಡಿ ಬೇರೆ ಥರ ಮಾಡಿ ಅದರ ಕಾಪಿನ ಕ್ರಿಯೇಟ್ ಮಾಡಿ ಇಟ್ಟಿರುತ್ತದು. ಓಕೆ, ಒಂದು ರೀತಿ ಅದು ರಿಪ್ಲಿಕಾ ಆಗಿರುತ್ತೆ ಮತ್ತು ಅದನ್ನು ಚೇಂಜು ಮಾಡಿರುತ್ತೆ, ಅದನ್ನ ವೈರಸ್ ಅಂತೀವಿ. ವಾಮ್ಸ್ ಅಂದ್ರೆ ಏನು? ಡಿಸ್ಸೆಮಿನೇಟೆಡ್ ಥ್ರೂ ಕಂಪ್ಯೂಟರ್ ನೆಟ್ವರ್ಕ್ಸ್. ಅನ್ಲೈಕ್ ವೈರಸಸ್, ಕಂಪ್ಯೂಟರ್ ವಾಮ್ಸ್ ಆರ್ ಮಲೀಷಿಯಸ್ ಪ್ರೋಗ್ರಾಮ್ ದಟ್ ಕಾಪಿ ದೆಮ್ಸೆಲ್ಸ್ ಫ್ರಮ್ ಸಿಸ್ಟಮ್ ಟು ಸಿಸ್ಟಮ್ ರಾದರ್ ದನ್ ಇನ್ಫಿಲ್ಟ್ರೇಟಿಂಗ್ ಲೆಜಿಟಿಮೇಟ್ ಫೈಲ್ಸ್. ಅಂದರೆ ಸಿಸ್ಟಮ್ ಇಂದ ಸಿಸ್ಟಮ್ಗೆ ಅದು ಕಾಪಿ ಆಗ್ತಾ ಹೋಗ್ತಾ ಇರತ್ತೆ, ಹೆಂಗೆ ತೊಗೋಬೇಕು ಹೇಗೆ ಅಂತ ನಾವು ವಾಮ್ಸ್ ಅಂತ ಕರಿತೀವಿ. ಅಂದರೆ ಹುಳಗಳು ಅಂತ ಏನು ಕರಿತೀವಿ, ಆ ರೀತಿ ಹೆಸರು. ಓಕೆ, ಟಾರ್ಜನ್, ಟಾರ್ಜನ್ ಅಂತಂದ್ರೆ ಏನು? ಒಂದ್ಸಲ ನೀವೆಲ್ಲ ಇಲ್ಲಿ ಹೋಗಿ ಸರ್, ಓಕೆ, ಎಕ್ಸ್ಪ್ಲೇನ್ ಮಾಡೋ ಸಿಟಿ ಇಲ್ಲ ಇದು. ಟಾರ್ಜನ್ ಇದು ಕೂಡ ನ್ಯೂಸಲ್ಲಿತ್ತು ಈ ವರ್ಷ. ಓಕೆ, ಈ ವರ್ಷ ನ್ಯೂಸಲ್ಲಿತ್ತು. ಟಾರ್ಜನ್ ಇಸ್ ಎ ಹಾರ್ಸ್ ಇಸ್ ಎ ಪ್ರೋಗ್ರಾಮ್ ದ ಜನರಲಿ ಇಂಪೇಸ್ ದ ಸೆಕ್ಯೂರಿಟಿ ಆಫ್ ಎ ಸಿಸ್ಟಮ್. ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ನ ಲೀಕ್ ಮಾಡ್ತಕ್ಕಂಥದ್ದು. ಓಕೆ, ಬ್ಯಾಕ್ ಡೋರಿಂದ, ಹಿಂದ್ಗಡೆಯಿಂದ ಬಂದು. ಬ್ಯಾಕ್ ಡೋರ್ ಇಸ್ ನಥಿಂಗ್ ಬಟ್ ಅದು ನಮ್ಮ ನೆಟ್ವರ್ಕಿಂಗಲ್ಲಿ ಬೇರೆ ರೀತಿ ಒಂದು ಅರ್ಥ ಮಾಡ್ಕೋಬೇಕು. ಅಂದರೆ ಕಳ್ಳತನ ಮಾಡೋಕ್ಕೆ ಬರುತ್ತಲ್ಲ, ಆ ರೀತಿ ಕಳ್ಳತನ ಮಾಡೋಕ್ಕೆ ಬಂದು ನಮ್ಮ ಸೆಕ್ಯೂರ್ ಸಿಸ್ಟಮ್ನ ಹ್ಯಾಕ್ ಮಾಡ್ತಕ್ಕಂಥ, ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಡೇಟಾನ ತೊಗೊಳ್ತಕ್ಕಂಥದ್ದು. ಅದೇ ರೀತಿ ಸ್ಪೈವೇರ್ ಅಂತ ಬರುತ್ತೆ. ಓಕೆ, ಸ್ಪೈವೇರ್ ಅಂತಂದರೆ ಕಂಪ್ಯೂಟರ್ಗೆ ನಮ್ಮದು ಒಳಗೆ ಥ್ರೂ ಇಮೇಲಿಂದ ಬಂದಿರುತ್ತೆ. ಸೊ ಅದು ಓಪನ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಅವ್ರು ಕಳಿಸಿರೋ ಲಿಂಕು ಡೌನ್ಲೋಡ್ ಆಗುತ್ತೆ, ಅಥವಾ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೆ ಆ್ಯಕ್ಸಸ್ ಸಿಗುತ್ತೆ. ಸೊ ಸ್ಪೈ ಅಂತಂದ್ರೆ ಒಂದು ರೀತಿ ಕಳ್ಳತನ, ಒಂದು ರೀತಿ ಸ್ಪೈ, ಕಣ್ಣಿಟ್ಕು ಹಿಡಿಯೋದು ಅಂದರೆ ನಮ್ಮ ಸಿಸ್ಟಮಲ್ಲಿ ಏನಾಗ್ತಾ ಇದೆ, ಸೊ ಅದನ್ನು ಮಾನಿಟರ್ ಮಾಡ್ತಕ್ಕಂಥದ್ದು. ಸೊ ಹೀಗೆ, ಸೊ ಇದ್ರ ಬಗ್ಗೆ ಡೀಟೇಲಾಗಿ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಈ ಕೆಳಗೆ ನೋಡಲು ಯಾವುದು ಗಣಕಯಂತ್ರ ಜಾಲ ವ್ಯವಸ್ಥೆಗೆ ಸಂಬಂಧಿಸಿರುವುದಿಲ್ಲ, ಕಂಪ್ಯೂಟರ್ ನೆಟ್ವರ್ಕಿಂಗ್ಗೆ ಯಾವುದು ಸಂಬಂಧ ಇಲ್ಲ? ಸೊ ಇದು ಪಾರ್ಟ್ ಟು ವಿಡಿಯೋ ಡಿಸ್ಕಸ್ ಮಾಡಿದೆ ಡೀಟೇಲಾಗಿ, ಅದಕ್ಕೆ ಇಲ್ಲಿ ಡಿಸ್ಕಸ್ ಮಾಡಲ್ಲ. ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಸೊ ಇದು ಅಲ್ಲ. ಸೊ ರೈಟ್ ಆನ್ಸರ್ ಯಾವುದು? ಮೂರನೇದು. ಸೊ ಇದೆರಡು, ಈ ಮೂರು ಕೂಡ ಗಣಕಯಂತ್ರ ಜಾಲ ವ್ಯವಸ್ಥೆಗೆ, ನೆಟ್ವರ್ಕಿಂಗ್ ಸಿಸ್ಟಮ್ಗೆ ಇರ್ತಕ್ಕಂಥದ್ದು. ಫೈನ್. ಸೊ ರೈಟ್ ಆನ್ಸರ್ ಯಾವುದು? ಇದು, ಇದು ಅಲ್ಲ. ಫೈನ್, ನೆಕ್ಸ್ಟ್ ಬನ್ನಿ. ಜಾಲ ವ್ಯವಸ್ಥೆ ಅಂದರೆ ಏನು? ಅಂದರೆ ನೆಟ್ವರ್ಕಿಂಗ್ ಸಿಸ್ಟಮ್ ಅಂದರೆ ಏನು? ಮಾಹಿತಿ ಹಂಚಿಕೆ, ಸೇವೆಗಳ ಹಂಚಿಕೆ,
ಗಣಕಯಂತ್ರಗಳ ಒಟ್ಟಾಗಿ ಕಾರ್ಯನಿರ್ವಹಿಸುವ ಸಮೂಹ ಒಂದೇ ಗಣಕಯಂತ್ರ. ಸೊ ಯಾವುದು ಎ ಆಪ್ಷನ್ನು? ಎ ಮತ್ತು ಬಿ, ಡಿ ಸರಿ, ಮಾತ್ರ ಸರಿ, ಎ ಬಿ ಸಿ ಸರಿ. ಸೊ ರೈಟ್ ಆನ್ಸರ್ ಇಲ್ಲಿ ಯಾವುದು ಗೊತ್ತಾ ಸರ್ ಸ್ನೇಹಿತರೆ? ಎ ಬಿ ಮತ್ತು ಸಿ, ನಾಲ್ಕನೇ ಆಪ್ಷನ್. ಜಾಲ ನೆಟ್ವರ್ಕಿಂಗ್ ಅಂದ್ರೆ ಸರ್ ಸಿಸ್ಟಮ್ ಟು ಸಿಸ್ಟಮ್ ಕನೆಕ್ಟ್ ಮಾಡೋದಲ್ವಾ, ಮತ್ತೆ ಸರ್ವರ್ ಕನೆಕ್ಟ್ ಮಾಡೋದು, ಸೊ ನೆಟ್ವರ್ಕಿಂಗು. ಸೊ ಹಾಗಾದ್ರೆ ಒಂದೇ ಗಣಕಯಂತ್ರ ಯಾಕೆ ಬಂತಿಲ್ಲಿ? ಸೊ ದಿ ಆಪ್ಷನ್ ತಪ್ಪು. ಸೊ ಎ ಬಿ ಮತ್ತು ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಟ್ವರ್ಕಿಂಗ್ ಟೋಪೋಲಜಿ, ನೆಟ್ವರ್ಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಎಲ್ಲ ನೆಟ್ವರ್ಕ್ಗಳನ್ನ ಸಿಸ್ಟಮ್ನ ಕನೆಕ್ಟ್ ಮಾಡಿ ನಾವು ಆಮೇಲೆ ಸರ್ವರ್ಗೆ ಕನೆಕ್ಟ್ ಮಾಡ್ತೀವಿ ಅಥವಾ ಕ್ಲೌಡ್ಗೆ ಕನೆಕ್ಟ್ ಮಾಡಿರ್ತೀವಿ. ಫೈನ್ ಸರ್. ಓಕೆ, ನೆಕ್ಸ್ಟ್ ಬನ್ನಿ, ಲ್ಯಾನ್ ಡ್ಯಾಶ್ ಲಭ್ಯ ಬರ್ತದೆ. ಇದು ಈಸಿ. ಇದು ಒಂದು ಕಟ್ಟಡ ವ್ಯಾಪ್ತಿಗೆ, ಒಂದು ಆವರಣ ವ್ಯಾಪ್ತಿಗೆ, ವಿಶ್ವದಾದ್ಯಂತ ಒಂದು ಮತ್ತು ಎರಡು ಸರಿ. ಸೊ ರೈಟ್ ಆನ್ಸರ್ ನಾಲ್ಕನೇದು. ವಿಶ್ವದಾದ್ಯಂತ ಮಾಡೋಕ್ಕೇನು ಹೇಳ್ತಾ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಅಲ್ವಾ ಸರ್, ಲ್ಯಾನ್ ಅಂದರೆ ಒಂದು ಕಟ್ಟಡದ ವ್ಯಾಪ್ತಿ ಮತ್ತು ಒಂದು ಆವರಣ, ಲೋಕಲ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟನ್ ಅಂದರೆ ಸಿಟಿಗಳನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು. ವಿಶ್ವ ಟು ವಿಶ್ವ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶ ಕನೆಕ್ಟ್ ಮಾಡೋಕ್ಕೆ ಡಬ್ಲ್ಯೂ ಎಯನ್ನು ಯೂಸ್ ಮಾಡ್ತೀವಿ. ಫೈನ್ ಸರ್. ಓಕೆ, ನೆಕ್ಸ್ಟ್ ಬನ್ನಿ, ಕಡತಗಳನ್ನು ಈ ಕೆಳಕಂಡಗಳಲ್ಲಿ ವ್ಯವಸ್ಥೆ ಮಾಡಲಾಗುವುದು. ಅಂದರೆ ನಮ್ಮ ಫೈಲ್ಸ್ಗಳನ್ನ, ಕಡತ ಅಂದರೆ ಫೈಲ್ಸ್ಗಳನ್ನ ಎಲ್ಲಿಡ್ತೀವಿ ನಾವು? ಟೇಬಲ್ಸ್, ಕಾಲಮ್, ಫೋಲ್ಡರ್ ಇವೆಲ್ಲವೂ. ಸಿಂಪಲ್ ಕ್ವಶನ್, ಫೋಲ್ಡರ್. ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ನಾವು ಇಟ್ಟಿರ್ತೀವಿ. ನೋಡಿರ್ತೀರಲ್ಲ ನೀವು ಒಂದು ಫೋಲ್ಡರ್ ಹಿಂಗೆ ಕ್ರಿಯೇಟ್ ಆಗಿರುತ್ತೆ, ಈ ರೀತಿ ಇರುತ್ತೆ ಓಪನ್. ಈ ಫೋಲ್ಡರ್ ಒಳಗೆ ನೀವು ಏನು ಮಾಡ್ತೀರಾ, ಇಟ್ಟಿರ್ತೀರ, ಇಲ್ಲಿ ಹೆಸರು ನೀವು ಕೊಟ್ಟಿರ್ತೀರ, ನಾವು ಐಕಾನ್ನ ಕ್ರಿಯೇಟ್ ಮಾಡಿರ್ತೀವಿ ಡೆಸ್ಕ್ಟಾಪ್ ಮೇಲೆ. ಸೊ ರೈಟ್ ಆನ್ಸರ್ ಫೋಲ್ಡರ್. ಓಕೆ ಸರ್, ನೆಕ್ಸ್ಟ್ ಬರ್ತೀನಿ. ದತ್ತಾಂಶ ಪ್ರಕರಣದಲ್ಲಿ ಮಾಡಮ್ ಅಂತಂದರೆ ಏನು? ಅಂದರೆ ದತ್ತಾಂಶ ಪ್ರಕರಣ, ಡೇಟಾ. ಓಕೆ, ಡೇಟಾ ಮಾನಿಟರಿಂಗ್ ಅಥವಾ ಡೇಟಾ ಸಿಸ್ಟಮ್ಲಿ ಮಾಡಮ್ ಅಂದರೆ ಏನು? ಮಾಡಮ್ ಏನಿರುತ್ತೆ ಸರ್, ನಾವು ನೋಡಿರ್ತೀವಿ ಮನೆಗಳೆಲ್ಲ ಇರ್ತೀವಿ, ಇದು ಈಸಿ. ನೀವು ಎನ್ಕೋಡ್ ಡಿಕೋಡ್ ಮಾಡುವ ಸಾಧನ ಅಂತಂದರೆ ತಪ್ಪಾಗುತ್ತೆ, ಎನ್ಕೋಡ್ ಡಿಕೋಡ್ ಮಾಡದೇ ಬೇರೆ. ಓಕೆ, ಇಲ್ಲಿ ದತ್ತಾಂಶ ಪ್ರಕರಣದಲ್ಲಿ ಮಾಡಮ್ ಕೇಳಿದ್ದಾನೆ. ಸೊ ಇಲ್ಲಿ ರೈಟ್ ಆನ್ಸರು ಸಾದೃಶ್ಯಕದಿಂದ ಅಂಕೀಯಕ್ಕೆ ಪರಿವರ್ತಿಸಲು ಬಳಸಲಾಗುತ್ತೆ. ಒಂಥರ ಅನಾಲಜಿ, ಅನಾಲಜಿ ಟು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್, ಡಿಜಿಟಲ್ ಟು ಅನಲಾಗ್ ಸಿಸ್ಟಮ್ನ ಕನ್ವರ್ಟ್ ಮಾಡ್ತಾರೆ, ಡಿಜಿಟಲ್ ಟು ಅನಲಾಗ್ ಸಿಸ್ಟಮ್. ಸೊ ಡಿಜಿಟಲ್ ಟು ಅನಲಾಗ್ ಮಾಡ್ತಕ್ಕಂಥದ್ದನ್ನ ಮಾಡಮ್ ಅಂತ ಕರಿತೀವಿ. ಓಕೆ, ಮೂರನೇದು ರೈಟ್ ಆನ್ಸರು. ಸೊ ಫಿಲ್ಟರ್ಸು, ಮಾಡಮ್, ಕೇಬಲ್, ಮಾಡಮ್ ಇಟ್ಟಿರ್ತೀವಿ ಡೇಟಾ. ಸೊ ಇಲ್ಲಿ ಬರ್ತಕ್ಕಂಥ ಡೇಟಾನೇ ಬೇರೆ. ಸೊ ಅದನ್ನು ನಾವು ಸಿಸ್ಟಮಲ್ಲಿ ಮತ್ತು ಈಗ ಬೇರೆ ಕಡೆ ನಾವು ನೋಡ್ಬೇಕಾದ್ರೆ ಯೂಸ್ ಮಾಡ್ತಕ್ಕಂಥ ಡೇಟಾನೇ ಬೇರೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ನಾವು ಹೇಳಬೇಕಾಗತ್ತೆ. ಫೈನ್, ವಿಂಡೋಸ್ ಎಕ್ಸ್ಪ್ಲೋರರ್ ಅನ್ನು ಈ ಕೆಳಗಿನ ಆಪರೇಷನ್ಗಳನ್ನು ಮಾಡಲು ಬಳಸುತ್ತಾರೆ. ವಿಂಡೋಸ್ ಎಕ್ಸ್ಪ್ಲೋರರ್ ಗೊತ್ತಿದೆ ನಿಮಗೆ, ಫೈಲ್ ಮ್ಯಾನೇಜರ್ ಅಂತಲೂ ಕೂಡ ಮೊದಲು ಕರಿತಿದ್ವಿ, ಅಥವಾ ಫೈಲ್ ಮ್ಯಾನೇಜರ್ ಅಂತ. ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನು? ಫೋಲ್ಡರ್ ಸೃಜಿಸಲು, ಅಂದರೆ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಲು, ಡೆವಲಪ್ ಮಾಡಲು. ಸೃಜಿಸುವುದು ಅಂದರೆ ಡೆವಲಪ್ ಮಾಡುವುದು. ಫೋಲ್ಡರ್ ಮತ್ತು ಕಡತಗಳನ್ನು ಹುಡುಕಲು, ಹೌದು. ಕಡತಗಳ ಪ್ರತಿಗಳನ್ನು ಮಾಡುವುದು, ಕಡತಗಳನ್ನು ಫೋಲ್ಡರ್ಗಳನ್ನು ಅಳಿಸುವುದು, ಕೆಳಗಿನ ಯಾವುದು ಸರಿ? ಸೊ ಎಲ್ಲ ಕರೆಕ್ಟ್ ಆನ್ಸರ್ ಸರ್. ಎ ಬಿ ಸಿ ಡಿ ಎಲ್ಲ ಕರೆಕ್ಟು. ಸರ್ ಏನು ಸರ್ ವಿಂಡೋಸ್ ಎಕ್ಸ್ಪ್ಲೋರರ್? ಸರ್ ಎಕ್ಸ್ಪ್ಲೋರ್, ಈಗ ನೀವು ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತೇವೆ ವಿಂಡೋಸ್ ಎಕ್ಸ್ಪ್ಲೋರ್. ಸೊ ಅಲ್ಲಿ ಈಗ ಅದು ಯೂನಿಕ್ಸ್ ಆಗಿರ್ಬೋದು ಅಥವಾ ವಿಂಡೋಸ್ ಎಕ್ಸ್ಪಿ ಆಗಿರ್ಬೋದು, ಅಲ್ಲಿ ನೀವು ಏನೇನು ಮಾಡ್ತೀರಾ ಸರ್? ಆ ಒಂದು ಆಪರೇಟಿಂಗ್ ಸಿಸ್ಟಮ್ ಹಾಕಿದ ಮೇಲೆ ಒಂದು ಫೋಲ್ಡರ್ನು ಕೂಡ ಡೆವಲಪ್ ಮಾಡ್ಬೋದು. ಅಂದರೆ ಆಪರೇಟಿಂಗ್ ಸಿಸ್ಟಮ್ ಇದ್ದರೆ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತಲ್ವ? ಫೋಲ್ಡರ್ ಮತ್ತು ನೀವು ಫೈಲ್ಸ್ಗಳನ್ನ ಹುಡುಕ್ಬೋದು, ಸರ್ಚ್ ಮಾಡ್ಬೋದು. ಸೊ ಇವೆಲ್ಲ ನೀವು ಏನು ಮಾಡ್ತೀರಾ ಸಿಸ್ಟಮಲ್ಲಿ, ಅದಕ್ಕೆ ವಿಂಡೋಸ್ ಎಕ್ಸ್ಪ್ಲೋರರೇ ಕಾರಣ. ಓಕೆ, ಆಪರೇಟಿಂಗ್ ಸಿಸ್ಟಮೇ ಕಾರಣ. ಫೈನ್, ನೆಕ್ಸ್ಟ್ ಬನ್ನಿ, ದತ್ತಾಂಶ ಸಂಗ್ರಹ ಎಂದರೇನು? ಅಂದರೆ ಡೇಟಾ ಕ್ಯಾಪ್ಚರ್ ಅಥವಾ ಡೇಟಾ ಸ್ಟೋರೇಜ್ ಅಂತ ಕರಿಬೋದು. ಅಂದರೆ ಏನು? ಸಂಬಂಧಿತ ದತ್ತಾಂಶಗಳ ಸಂಗ್ರಹ, ಸಹಜವಾದ ಅರ್ಥದೊಂದಿಗೆ ವಿನಿಮಯಬದ್ಧವಾಗಿ ಸೇರಿಸಿಕೊಳ್ಳುವ ದತ್ತಾಂಶದ ಸಂಗ್ರಹ. ಎರಡೂ ಕರೆಕ್ಟ್ ಸರ್, ಮೂರನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಅಂದರೆ ಸ್ಟೋರೇಜ್ ಅಂದರೆ ಅಂದರೆ ಯಾವುದು ಒಂದು ಡೇಟಾನ ಸ್ಟೋರ್ ಮಾಡೋದ್ರ ಬಗ್ಗೆ ಮಾತಾಡಿದ್ರೆ, ಸಿಂಪಲ್ ಜನರಲ್ ಕ್ವಶನ್ ಇದು. ಸೊ ಒಂದು ಮತ್ತು ಎರಡು ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಬನ್ನಿ, ವಿಂಡೋಸ್ನಲ್ಲಿ ಉಳಿಸಿದ ಕಡತದ ಹೆಸರು ಮರೆತರೆ ಈ ಕೆಳಗಿನಗಳಲ್ಲಿ ಯಾವುದು ತಿಳಿದಿದ್ದರೆ ಅದನ್ನು ಹುಡುಕಬಹುದು. ಅಂದರೆ ನಮ್ಮ ವಿಂಡೋಸ್ ಕಂಪ್ಯೂಟರಲ್ಲಿ ಒಂದು ಕಡತ, ಒಂದು ಫೈಲ್ ಮಾಡಿರ್ತೀವಿ, ಅದು ಮರ್ತೋಗಿರುತ್ತೆ ಹೆಸರು. ನಾವೇನು ಮಾಡ್ತೀವಿ? ಸರ್ಚ್ ಮಾಡ್ತೀವಿ ಅಲ್ಲ. ಸರ್ಚ್ ಮಾಡ್ತೀವಿ, ಏನಂತ ಸರ್ಚ್ ಮಾಡ್ತೀರಾ? ಆ ಒಂದು ಫೈಲ್ನ ಹೆಸರು ನಿಮ್ಗೆ ಗೊತ್ತಿದ್ರೆ, ಒಂಚೂರಾರು ಗೊತ್ತಿದ್ರೆ, ಒಂದು ಮೂರ್ನಾಲ್ಕು ಅಕ್ಷರ ಕೊಟ್ಟಿದ್ರು, ಆ ಮೂರ್ನಾಲ್ಕು ಅಕ್ಷರದಿಂದ ಯಾವ್ಯಾವ ಫೈಲ್ಸ್ ಬರುತ್ತೆ, ಸರ್ಚಿಂಗ್ ಕೊಟ್ಟಾಗ ನಿಮಗೆ ಕಂಟ್ರೋಲ್ ಎಫ್ ಕೊಟ್ಟು ಸರ್ಚ್ ಕೊಟ್ಟರೆ ಬರುತ್ತೆ. ಸೊ ಅಲ್ಲಿ ನೀವು ಹುಡುಕ್ತೀರ, ಸಿ ಡ್ರೈವ್, ಡಿ ಡ್ರೈವ್ ಎಲ್ಲ ಕಡೆ ಹುಡುಕ್ತೀರ. ಸೊ ಹೆಸರಿನ ಒಂದು ಭಾಗ, ಹೌದು. ಮತ್ತು ಇಲ್ಲ, ಹೆಸರು ಗೊತ್ತಿಲ್ಲ ಕಂಪ್ಲೀಟ್ ಆಗಿ ಅಂದರೆ ದಿನಾಂಕ, ಆ ದಿನಾಂಕದಲ್ಲಿ ಏನೇನು ಫೈಲ್ ಕ್ರಿಯೇಟ್ ಮಾಡಿದ್ವಿ ಅಂತ. ಕಡತದಲ್ಲಿ ಅಡಕವಾಗಿರುವ ಟೆಕ್ಸ್ಟ್ನಿಂದ, ಹೌದು. ಅದರಲ್ಲಿ ನಾವು ಏನು ಮಾಡಿರ್ತೀವಿ, ಈಗ ಯಾವ್ದಾದ್ರು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಫೈಲ್ನ ಕ್ರಿಯೇಟ್ ಮಾಡಿರ್ತೀವಿ, ಸಾರಾಂಶ ಬರ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಸೊ ಆಗ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೊಡ್ಬೋದು. ಸೊ ಆ ಕಡತದಲ್ಲಿ ಇದ್ದರೆ ಆವಾಗ ಅದು ಕೂಡ ತೋರಿಸಿದೆ. ಅಂದರೆ ದ ರೈಟ್ ಆನ್ಸರಲ್ಲಿ ಯಾವುದು? ಮೇಲಿನ ಯಾವುದಾದರೂ ಒಂದು ಅಂತ ಅರ್ಥ. ಓಕೆ, ಸೊ ಫೋರ್ತ್ ಇಸ್ ದ ರೈಟ್ ಆನ್ಸರ್. ಸೊ ಯಾವುದಾದ್ರೂ ಒಂದರಿಂದ ಕೂಡ ನಾವು ಏನು ಮಾಡ್ಬೋದು, ನಮ್ಮ ಫೈಲ್ನ ಹುಡುಕ್ಬೋದು. ಓಕೆ, ಫೈನ್, ನೆಕ್ಸ್ಟ್ ಬನ್ನಿ, ಇವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ? ಸರ್ಚ್ ಎಂಜಿನ್ ಅಂದ್ರೇನು? ಈಗ ಗೂಗಲಲ್ಲಿ ನಾವು ಸರ್ಚ್ ಮಾಡ್ತೀವಲ್ಲ ಏನು ಬೇಕು ಅಂತ, ಅದಕ್ಕೆ ದಟ್ ಈಸ್ ಕಾಲ್ ಸರ್ಚ್ ಎಂಜಿನ್. ಸೊ ಗೂಗಲ್ ಸರ್ಚ್ ಎಂಜಿನ್, ಹೌದು.
ಆಲ್ಟವಿಸ್ತಾ ಇದು ಕೂಡ ಸರ್ಚ್ ಎಂಜಿನೇ, ಲೈಕಾಸ್ ಇದು ಕೂಡ ಸರ್ಚ್ ಎಂಜಿನ್ನೇ, ಹಾಗಾದ್ರೆ ಯೂನಿಕ್ಸ್ ಸರ್ಚ್ ಎಂಜಿನ್ ಅಲ್ಲ. ಇದೇನು ಸರ್ ಯೂನಿಕ್ಸು? ನಮ್ಮ ಒಂದು ಆಪರೇಟಿಂಗ್ ಸಿಸ್ಟಮ್, ಆಪರೇಟಿಂಗ್ ಸಿಸ್ಟಮ್ ಅಲ್ವಾ ಸರ್. ಸೊ ಯೂನಿಕ್ಸ್ ಅಲ್ಲ, ನಾವು ಹೆಂಗೆ ವಿಂಡೋಸ್ ಎಕ್ಸ್ಪಿ ವಿಂಡೋಸ್ ಅಂತ ಕರಿತೀವಿ, ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 10 ಇದೆ. ಸೊ ಹಾಗೆ ಯೂನಿಕ್ಸು ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್. ಸೊ ದ ರೈಟ್ ಆನ್ಸರ್ ಯೂನಿಕ್ಸ್ ಅಲ್ಲ ಅಂತ ಕೇಳಿರೋದು. ಅದಕ್ಕೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಟ್ರಾ ವಿಸ್ತಾ ಅಂತಕ್ಕಂಥದ್ದು ಕೂಡ ಒಂದು ಸರ್ಚ್ ಎಂಜಿನ್. 1995 ಇಲ್ಲಿ ಗೂಗಲ್ ಟೈಮಲ್ಲಿ ಬರೋ ಟೈಮಲ್ಲಿ ಇತ್ತಿದ್ದು. ಸೊ ಗೂಗಲ್ ಬಂದಿದ್ದರಿಂದ ಇವೆಲ್ಲ ಓದು, ಇವೆಲ್ಲ ಓದು. ನಮಗೆ ಒಂದು ಯಾಹೂ ಕೂಡ ಸರ್ಚ್ ಇಂಜಿನ್ ಇದೆ, ಯಾಹೂ ಮೇಲ್ ಜೊತೆ ಯಾಹೂ ಕೂಡ ಸರ್ಚ್ ಇಂಜಿನ್ ಇದೆ. ಸೊ ಗೂಗಲ್ ಅಷ್ಟು ಯಾವುದು ಫೇಮಸ್ ಆಗಿಲ್ಲ. ಸೊ ಆ ಗೂಗಲ್ ಒಡೆತದಿಂದ ಇವುಗಳೆಲ್ಲ ಹೋದು. ಲೈಕಾಸ್ ಅಂತ ಇದೆ ನೋಡಿ, ಇಲ್ಲಿ ಇದೆ. ಫೈನ್, ನೆಕ್ಸ್ಟ್ ಬನ್ನಿ. ಕಡತ ಹೆಸರಿನ ವಿಸ್ತರಣೆ ಕೆಳಗಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ? ಅಂದರೆ ಒಂದು ಕಡತ, ಒಂದು ಫೈಲ್, ಅದರ ವಿಸ್ತರಣೆ ಏನು ಸೂಚಿಸುತ್ತೆ ಅಂತ. ಕಡತದಲ್ಲಿರುವ ವಿವರಗಳ ಬಗ್ಗೆ, ಕಡತಗಳ ಗಾತ್ರ, ಸೃಜಿಸಿದ ದಿನಾಂಕ ಮತ್ತು ಸಮಯ, ಕಡತದ ಲೇಖರು. ಸೊ ಲೇಖಕರನ್ನು ತೋರಿಸುತ್ತಾ ಇಲ್ಲ, ಅದರ ಗಾತ್ರ ತೋರಿಸುತ್ತಾ ಇಲ್ಲ. ಇಲ್ಲಿ ನಿಮಗೆ ಓಪನ್ ಮಾಡಿದ ಕಡತ ವಿಸ್ತರಣೆ ಅಂದರೆ ಇಲ್ಲಿ ಏನು ಎಕ್ಸ್ಟೆನ್ಷನ್ ಇರುತ್ತೆ ಸರ್, ಅದು ನಿಮಗೆ ಏನು ತೋರಿಸುತ್ತೆ ಇಲ್ಲಿ, ಇಲ್ಲಿ ಯಾವ ಫೈಲ್ ಅಂತ ಇರುತ್ತೆ ಅಷ್ಟೇ, ದಿನಾಂಕ ಇರುತ್ತೆ ಇದರೊಳಗೆ ಇರೋಲ್ಲ. ನೀವು ಪ್ರಾಪರ್ಟೀಸ್ಗೆ ರೈಟ್ ಕ್ಲಿಕ್ ಕೊಟ್ಟು ಪ್ರಾಪರ್ಟೀಸ್ಗೆ ಹೋದರೆ ಅಲ್ಲಿ ದಿನಾಂಕ, ಅದರ ಸೈಜು, ಯಾರು ಕ್ರಿಯೇಟ್ ಆಗಿದ್ದು, ಮೇನ್ ಸೋರ್ಸ್ ಎಲ್ಲಿ ಕ್ರಿಯೇಟ್ ಆಗಿದೆ ಅವೆಲ್ಲ ತೋರಿಸುತ್ತೆ. ಸೊ ಆಟೋಮೆಟಿಕ್ಕಾಗಿ ಈ ಮೂರು ಆಪ್ಷನು ಗಾನು. ಸೊ ದ ರೈಟ್ ಆನ್ಸರ್ ಯಾವುದು ಸರ್? ಕಡತದಲ್ಲಿರೋ ವಿವರಗಳ ಬಗ್ಗೆ ಅದು ಸೂಚನೆ ಮಾಡ್ತಕ್ಕಂಥದ್ದು. ಸೊ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಇದಾಯ್ತಲ್ಲ. ಓಕೆ, ಸ್ಪ್ರೆಡ್ಶೀಟ್ನಲ್ಲಿರುವ ಸೂತ್ರಗಳು ಕೆಳಗಿನವುಗಳನ್ನು ಒಳಗೊಳ್ಳುತ್ತದೆ. ಅಂದರೆ ಸ್ಪ್ರೆಡ್ಶೀಟ್ ಅಂದರೆ ಏನೋ, ಒಂದು ಶೀಟಲ್ಲಿ ಸೂತ್ರಗಳಿರುತ್ತೆ ಅಂತ ಇಟ್ಕೊಳ್ಳಿ. ಅದು ಎಕ್ಸೆಲ್ ಆಗಿರ್ಬೋದು, ಓಕೆ, ವರ್ಡ್ ಆಗಿರ್ಬೋದು. ಏನಿರುತ್ತೆ ಆ ಸೂತ್ರದಲ್ಲಿ? ಸೆಲ್ ವಿಳಾಸಗಳು, ಮೌಲ್ಯಗಳು ಮತ್ತು ಲೇಬಲ್ಗಳು. ಸೆಲ್ ವಿಳಾಸಗಳು, ಮೌಲ್ಯಗಳು ಮತ್ತು ಗಣನೀಯ ಆಪರೇಟ್ಗಳು. ಸೆಲ್ ವಿಳಾಸಗಳು ಮತ್ತು ಮೌಲ್ಯಗಳು ಮತ್ತು ಸೆಲ್ ವಿಳಾಸಗಳು ಮತ್ತು ಮೌಲ್ಯಗಳು. ಸೊ ಆಟೋಮೆಟಿಕ್ಕಾಗಿ ಈ ಎರಡು ಆಪ್ಷನ್ ಗಾನ್ ಆಗುತ್ತೆ, ಎರಡು ಒಂದೇ ಇದೆ. ಅದು ತಪ್ಪು, ಇದು ರೈಟ್ ಆನ್ಸರ್ ಎರಡನೇದು. ಯಾಕೆ ಸರ್? ಸರ್, ಒಂದು ಎಕ್ಸೆಲ್ ಶೀಟ್ನೇ ತಗೊಳ್ಳಿ, ಸೆಲ್ ಇರುತ್ತೆ, ಅಲ್ಲಿ ಏನಾದ್ರು ಆಪರೇಷನ್ ಮಾಡಿದರೆ ಇಲ್ಲಿ ಏನಾದ್ರು ಸೂತ್ರ ಇರುತ್ತೆ, ನೀವು ನೋಡಿರ್ಬೇಕು. ಈಸ್ ಈಕ್ವಲ್ ಟು ಪ್ಲಸ್ ಮಾಡಬೇಕಂದ್ರೆ ಪ್ಲಸ್ ಅಂತಿರುತ್ತೆ, ಅಥವಾ ಎ ಒನ್ ಪ್ಲಸ್ ಎ ಟು ಅಂತಿರುತ್ತೆ. ಅಂದರೆ ಎ ಒನ್ನಲ್ಲಿ ಇರ್ತಕ್ಕಂಥ ಕಾಲಮ್ಮು ಎ ಟು ಇರೋ ಕಾಲಮ್ ಆ್ಯಡ್ ಮಾಡಿರಬೇಕು ಅಂತ. ಮತ್ತು ಇದು ಮಾಡಿದಾಗ ಅಲ್ಲಿ ಏನು ಬರುತ್ತೆ, ನಮಗೆ ವ್ಯಾಲ್ಯೂ ತೋರಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗಿದೆ ಅಂತಕ್ಕಂಥ ಫಾರ್ಮುಲಾ ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ಎಕ್ಸೆಲಲ್ಲಿ ಸೆಲ್ ವಿಳಾಸಗಳು ಇರುತ್ತೆ, ಯಾವ ವಿಳಾಸದಿಂದ ಮಾಡಿರ್ತಕ್ಕಂಥದ್ದು ಅಂತ. ಮೌಲ್ಯಗಳು, ಅದ್ರ ವ್ಯಾಲ್ಯೂ ಬಂದಿರುತ್ತೆ ಪ್ಲಸ್ ಮಾಡಿದಾಗ. ಈಗ ನೋಡಿ, ಇಲ್ಲೊಂದು ಸೆಲ್ ಇದೆ, ಇಲ್ಲೊಂದು ಸೆಲ್ ಇದೆ, ನನಗೆ ಇಲ್ಲಿ ವ್ಯಾಲ್ಯೂ ಬೇಕು, ಈಸ್ ಈಕ್ವಲ್ ಟು ಅಂತ ಹಾಕ್ತೀನಿ ಅಂದರೆ ಏನು ಮಾಡ್ತೀನಿ ಅಂತ. ಇದು ಎ ಒನ್ ಅಂತಿದ್ರೆ, ಇದು ಎ ಟು ಅಂತಿದ್ರೆ ನಾನು ಇಲ್ಲಿ ಬರೀಬೋದು ಅಥವಾ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪ್ಲಸ್ ಅಂತ ಕೊಡ್ಬೋದು. ಇಲ್ಲಿ ಎ ಒನ್ ಪ್ಲಸ್ ಎ ಟು ಮಾಡಿರ್ತೀನಿ. ಸೊ ಎಂಟರ್ ಕೊಟ್ಟ ತಕ್ಷಣ ಇಲ್ಲಿ ವ್ಯಾಲ್ಯೂ ಬರುತ್ತೆ, ನೀವು ನೋಡಿದ್ರೆ ವ್ಯಾಲ್ಯೂ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಏನಾಗಿದೆ ಅಂತ ತೋರಿಸ್ತಾ ಇರುತ್ತೆ. ಸೊ ಸೆಲ್ ವಿಳಾಸ ಕೂಡ ಇರುತ್ತೆ ಇದರಲ್ಲಿ. ಕ್ಲಿಕ್ ಮಾಡಿಲ್ಲ ಅಂದರೆ ನಿಮ್ಗೆ ಮೇಲ್ಗಡೆ ವ್ಯಾಲ್ಯೂ ತೋರಿಸ್ತಾ ಇರುತ್ತೆ, ಅದರ ಮೌಲ್ಯ ತೋರಿಸ್ತಾ ಇರುತ್ತೆ. ಮತ್ತು ಗಣನೀಯ ಆಪರೇಟ್ಗಳು ಏನಾಗಿದೆ, ಪ್ಲಸ್ ಆಗಿದೆಯಾ, ಮೈನಸ್ ಆಗಿದೆಯಾ, ಇಂಟು ಆಗಿದೆಯಾ, ಅಥವಾ ಏನಾಗಿದೆ ಅಲ್ಲಿ, ಡಿವಿಷನ್ ಆಗಿದೆಯಾ ಅಲ್ವಾ, ಇಂಥದ್ದು ತೋರಿಸ್ತಾ ಹೋಗ್ತಾ ಇರುತ್ತೆ. ಸೊ ರೈಟ್ ಆನ್ಸರು ಎರಡನೇದು, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಎಕ್ಸೆಲ್ ಬಗ್ಗೆ ಒಂಚೂರು ನಾಲೆಜ್ ಇದ್ದರೆ ಗೊತ್ತಿರುತ್ತೆ ಸ್ನೇಹಿತರೆ. ಮಾಡ ಬೇಕು ಅಂದರೆ ನಿಮಗೆ ಈ ಈ ಎಮ್ ಸಿ ಕ್ಯೂ ಬೇಡ ಮುಂದೆ ಸರ್, ಇದನ್ನು ಕಂಪ್ಲೀಟ್ ಆದಮೇಲೆ ನನಗೆ ಚಾಪ್ಟರ್ ವೈಸು ನನಗೆ ಎಕ್ಸೆಲ್ದು, ವರ್ಡು, ಸೊ ಬೇರೆ ಬೇರೆ ಪಿ ಪಿ ಟಿ ಈ ರೀತಿ ಚಾಪ್ಟರ್ ವೈಸ್ ಮಾಡಿ ಅಂದರೆ ಕೂಡ ಆಗೂ ಮಾಡೋಣ. ಆಲ್ರೆಡಿ ಮೂರು ವೀಡಿಯೋ ಆಗಿದೆ, ಅದರದ್ದು ಪ್ಲೇಲಿಸ್ಟು ನಾನು ನಿಮಗೆ ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ವೀಡಿಯೋ ಒನ್, ವೀಡಿಯೋ ಟು ನೋಡಿಲ್ಲ ಅಥವಾ ನಾನು ಮಾಡಿರ್ತಕ್ಕಂಥ ಗಣಕಯಂತ್ರದ ಸಮ್ ಬೇಸಿಕ್ಸು ಮೂರು ಪಾರ್ಟ್ ಮಾಡಿದ್ದೀನಿ, ಅದು ಗೊತ್ತಿಲ್ಲ ಅಂದರೆ ಅದರ ಪ್ಲೇಲಿಸ್ಟ್ ನಾನು ನಿಮಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಒಂದ್ಸಲ ನೋಡಿ ಸ್ನೇಹಿತರೆ ಆ ವೀಡಿಯೋಸ್ನ. ಮತ್ತು ಇದು ಪ್ರೀವಿಯಸ್ ಪಾರ್ಟ್ ಒನ್ ಪಾರ್ಟ್ ನೋಡಿಲ್ದವರು ಕೂಡ ನೋಡ್ಬೋದು ಆ ಒಂದು ಪ್ಲೇಲಿಸ್ಟಲ್ಲಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಎಮ್ ಎಸ್ ವರ್ಡ್ನಲ್ಲಿ ಬೇಸ್ ಲೈನ್ ಮೇಲೆ ಚಿಕ್ಕದಾಗಿರುವ ಮತ್ತು ಮೇಲೆದ್ದಿರುವ ಕ್ಯಾರೆಕ್ಟರನ್ನು ಹೀಗೆನ್ನುತ್ತಾರೆ. ಒಂದು ಬೇಸ್ ಲೈನ್ ಅಂದರೆ ಒಂದು ಏನೋ ಇರುತ್ತೆ, ಅದರಲ್ಲಿ ಚಿಕ್ಕದಾಗಿರುವ ಮತ್ತು ಮೇಲೆದ್ದಿರುವ ಕ್ಯಾರೆಕ್ಟರ್ಸ್. ಓಕೆ, ಈಗ ಎಕ್ಸ್ ಸ್ಕ್ವೇರ್ ಅಂತ ಬರಬೇಕು, ಏನೋ ಫಾರ್ಮುಲಾ ಬರಬೇಕು, ಅದನ್ನೇನಂತ ಕರಿತೀವಿ, ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಓಕೆ, ರೈಸ್ಡ್ ಅಲ್ಲ, ಕ್ಯಾಪ್ಡ್ ಸ್ಕ್ರಿಪ್ಟ್ ಅಲ್ಲ, ಔಟ್ ಲೈನ್ ಅಲ್ಲ. ಅದೇ ಎಕ್ಸ್ ಟು ಆಯಿತು, ಈಗ ಎಚ್ ಟು ಓ ಬರೀಬೇಕು, ಎಚ್ ಟು ಓ ಅಲ್ವಾ, ಎಚ್ ಟು ಓ, ಎಚ್ ಟು ಓ ಬರ್ತಿದ್ದೀವಿ ಇಲ್ಲಿ. ಸೊ ಅದಕ್ಕೆ ಅಂತ ಕರಿತೀವಿ, ಇದನ್ನು ಕೇಳ್ಬೋದು. ಅಂದರೆ ಇದು ಮೇಲೆದ್ದಿರುವ, ಕೆಳಗೆ ಇರುವ ಕ್ಯಾರೆಕ್ಟರ್ನ ಏನಂತ ಕರಿತೀವಿ ಅಂತ ಕೇಳ್ಬೋದು. ಸೊ ನಮಗೆ ಇಲ್ಲಿ ತೋರಿಸ್ತೀನಿ ನಾನು, ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಒಂದು ಈ ರೀತಿ ಎಕ್ಸ್ ಸ್ಕ್ವೇರ್ ರೀತಿ ಬರ್ತಕ್ಕಂಥ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಈಗ ಎಚ್ ಟು ಓಗೋ ಎಕ್ಸ್ ಅಂದರೆ ಸುಮ್ಮನೆ ಸ್ಯಾಂಪಲ್ ಆಗಿ ಕೊಟ್ಟಿರ್ತಾನೆ, ಆದರೂ ಕ್ಲಿಕ್ ಮಾಡಿ ನೀವು ಟೈಪ್ ಮಾಡ್ಬೋದು. ಸೊ ಎಚ್ ಟು ಓ ಬರಬೇಕು ಅಂದರೆ ಸಬ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ಇದೆರಡು ಕೂಡ ನೆನ್ಪಿಟ್ಕೋಬೇಕು, ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಸರ್ ಇಷ್ಟೊಂದು ಡಿಫಿಕಲ್ಟಿ ಕೇಳ್ತಾನೆ ಸರ್, ಕೇಳಲ್ಲ ಎಕ್ಸಾಮಲ್ಲಿ. ನಿಮಗೆ ಯಾವಾಗ ಡಿಫಿಕಲ್ಟಿ ಮಾಡಬೇಕು ಅಂತಲೇ ಅವಾಗ ಕೇಳ್ಬೋದು. ಇದು ಬಂದಿರತಕ್ಕಂಥದ್ದು, ನಾನು ನಿಮಗೆ ಪಾರ್ಟ್ ಒಂದನ್ನೇ ತೋರಿಸ್ತೀನಿ ಯಾವ ಕ್ವಶನ್ ಪೇಪರ್ ಇದು ಅಂಥೇಳಿ. ಸೊ ಬಂದಿರತಕ್ಕಂಥ ಕ್ವಶನ್ನು ಕೆ ಪಿ ಎಸ್ ಸಿ ಅಂತ, ನಿಮಗೆ ಡಿಫಿಕಲ್ಟಿ ಮಾಡಬೇಕು ಎಕ್ಸಾಮ್ ಬಂದಾಗ ಇಂಥ ಕ್ವಶನ್ ಕೇಳ್ತಾನೆ. ಇಲ್ಲಾಂದರೆ ಸಿಂಪಲ್, ಕಂಪ್ಲೀಟಾಗಿ ಸಿಂಪಲ್ ಕ್ವಶನ್ಸೇ ಇರ್ತವೆ.
ಓಕೆ. ಬಟ್ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಅಂತ ನಾನು ಪ್ರೀವಿಯಸ್ ಇಯರ್ ಆಗಿರೋದ್ರಿಂದ ನಾನು ಎಲ್ಲ ಡೀಟೇಲ್ ಆಗಿ ಎಲ್ಲ ಕ್ವಶನ್ ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟು ನಮ್ಮ ಮಾಡೆಲ್ ಕ್ವಶನ್ಸು ಮತ್ತು ಪ್ರಾಕ್ಟೀಸ್ ಕ್ವಶನ್ ಸ್ಟಾರ್ಟ್ ಮಾಡ್ತೀವಲ್ಲ ಇದಾದಮೇಲೆ, ಸೊ ಅವಾಗ ನಿಮಗೆ ಎಲ್ಲ ರೀತಿ ಕ್ವಶನ್ಸು, ಈಸಿ ಕ್ವಶನ್ಸು, ಬೇಸಿಕ್ಸು ಎಲ್ಲ ಕವರ್ ಮಾಡಿ. ನೆಕ್ಸ್ಟ್ ಕ್ವಶನ್ ಬನ್ನಿ. ಒಂದು ಕೋಷ್ಟಕದ ಕೇವಲ ನಿರ್ದಿಷ್ಟ ಕಾಲಮ್ಗಳ ಬಗ್ಗೆ ಮಾತ್ರ ನಾವು ಆಸಕ್ತಿ ಹೊಂದಿದಾಗ ಆ ಮುಂದಿನ ಯಾವ ಕ್ರಿಯೆಯನ್ನು ಬಳಸಲಾಗುತ್ತದೆ? ಅಂದರೆ ಈಗ ಎಷ್ಟೊಂದು ಕೋಷ್ಟಕ ಅಂದರೆ ಒಂದಿರತಿ ಕಾಲಮ್ಸ್ಗಳಿರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲ ಹೆಂಡ್ ಟೈಪ್ ಮಾಡಿರ್ತಾರೆ ಎಕ್ಸೆಲಲ್ಲಿ ಅಲ್ವಾ ಸರ್, ಎಕ್ಸೆಲಲ್ಲಿ ಟೈಪ್ ಮಾಡಿರ್ತೀರ, ಹಿಂಗೆ ಬಾಕ್ಸ್ ಬಾಕ್ಸ್ ಇರುತ್ತೆ. ಆದರೆ ನಿಮಗೆ ಈ ಬಾಕ್ಸ್ ಮಾತ್ರ ಬೇಕು, ಹೈಲೈಟ್ ಮಾಡ್ತೀರ ಇದನ್ನು ಅಲ್ವಾ, ಗ್ರೀನ್ ಕಲರು ಒಂದು ಹೈಲೈಟ್ ಮಾಡ್ತಕ್ಕಂಥದ್ದು. ಸೊ ಅದನ್ನು ಏನಂತ ಕರಿತೀವಿ? ಪ್ರೊಜೆಕ್ಷನ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ? ಪ್ರೊಜೆಕ್ಷನ್ ಯೂನಿಯನ್ ಅಲ್ಲ, ಈ ಥರ ಹೈಲೈಟ್ ಮಾಡೋಕೆ ಪ್ರೊಜೆಕ್ಷನ್ಸ್ ಅಂತ ಕರಿತೀವಿ. ಯಾವ್ದು ಬೇಕೋ ಅದನ್ನ ಹೈಲೈಟ್ ಮಾಡ್ತಕ್ಕಂಥದ್ದು. ಓಕೆ ಫೈನ್, ಹೈಲೈಟರ್ ಅಂತ ಕೂಡ ಕರಿಬೋದು. ನೆಕ್ಸ್ಟ್ ಬನ್ನಿ. ನಿಮ್ಮ ಮಾಸಿಕ ಮಾರ್ಟ್ಗೇಜ್ ಸಂದಾಯವನ್ನು ಯಾವ ಕಾರ್ಯಕ್ಕೆ ಲೆಕ್ಕ ಮಾಡ್ತಾರೆ? ಅಂದರೆ ಲೋನ್ ತೊಗೊಂಡ್ರೆ ಅದ್ರ ಪೀರಿಯಡ್, ಓಕೆ, ಪೀರಿಯಡು ಮಂತ್ಲಿ ಪೇಮೆಂಟ್ ಅಂತ ಕರಿತೀವಿ. ಯಾವುದದು? ಪಿ ಎಮ್ ಟಿ, ಮಂತ್ಲಿ ಪೇಮೆಂಟ್ ಅಂತ ಶಾರ್ಟ್ ಫಾರ್ಮಲ್ಲಿ. ಹಾಗಾದರೆ ಪಿ ವಿ ಅಂದ್ರೇನು, ಎನ್ ಪಿ ಇ ಆರ್ ಅಂದ್ರೇನು? ಪಿ ವಿ ಅಂತಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಮಂತ್ಲಿ ಪೇಮೆಂಟ್ ಅಂದರೆ ನಿಮ್ಮ ಲೋನ್ನ ಎಕ್ಸೆಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ರೇಟ್ ಆಫ್ ಇಂಟ್ರೆಸ್ಟ್ ನೋಡಿ, ಪಿ ಎಮ್ ಟಿ ಪೇಮೆಂಟ್ ಅಮೌಂಟ್, ಸೊ ಎಷ್ಟು ಇದಾಗಿದೆ ಅಂಥೇಳಿ. ಪಿ ಎಮ್ ಟಿ ಫಂಕ್ಷನ್ಸ್ ಅಂತ ಇದೆ ಎಕ್ಸೆಲಲ್ಲಿ. ಫೈನಾನ್ಷಿಯಲ್ ಅಂತಕ್ಕಂಥದ್ದು ಒಂದು ಸಪ್ರೇಟ್ ಇಲ್ಲಿ ಟ್ಯಾಬ್ ಇರುತ್ತೆ ಸ್ನೇಹಿತರೆ. ಅದ್ರ ಕೆಳಗಡೆ ಪಿ ಎಮ್ ಟಿ, ಪಿ ವಿ, ಬೇರೆ ಬೇರೆ ಆಪ್ಷನ್ ಅಂದರೆ ನಮ್ಮ ಬ್ಯಾಂಕಿಂಗ್ ಬೇಕಾಗಿರ್ತಕ್ಕಂಥ ಆಪ್ರೇಷನ್ಸ್ ಇರುತ್ತೆ. ಪಿ ವಿ ಆಗಿರ್ಬೋದು, ಫಂಕ್ಷನ್ ಪಿ ವಿ ಸೆಲ್ ಅಂತ ಕರಿತೀವಿ. ಓಕೆ, ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಏನು ವ್ಯಾಲ್ಯೂ ಇದೆ ಅಟ್ ಪ್ರೆಸೆಂಟು, ಲೋನ್ ಆಫ್ ಇಂಟ್ರೆಸ್ಟ್ ರೇಟ್ಸು, ಸೊ ಅಟ್ ಪ್ರೆಸೆಂಟ್ ಏನು ಬಡ್ಡಿ ಕಟ್ಟಬೇಕು, ಈ ರೀತಿ ತೋರಿಸ್ತಕ್ಕಂಥದ್ದು. ಇಲ್ಲಿ ಪೇಮೆಂಟ್ ಪರ್ ಇಯರ್ ಏನು, ಪೀರಿಯಡ್ ಏನು, ಟೋಟಲ್ ಪೇಮೆಂಟ್ ಏನು, ಪೇಮೆಂಟ್ ಪೀರಿಯಡ್ ಏನು, ನೆಟ್ ಪೇಮೆಂಟು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಇಲ್ಲಿ ಬಂದು ವಾಪಸ್ಸು ಎನ್ ಪಿ ಈಗ ನೆಟ್ ಪೇಮೆಂಟ್ ಬಗ್ಗೆ ಕೇಳ್ದೆ ಅಂತ ಇಟ್ಕೊಳ್ಳಿ. ಓಕೆ, ಪರ್ ಮಂತು ಪೀರಿಯಾಡಿಕಲಿ ನೆಟ್ ಪೀರಿಯಾಡಿಕ್ ಪೇಮೆಂಟ್ ಅಂತ ಕರಿತೀವಿ. ಸೊ ಅದು ಏನು ಅಂದರೆ ಪ್ರತಿ ತಿಂಗಳು ಇಷ್ಟಿಷ್ಟೇ ಕಟ್ಕೊಂಡು ಹೋಗೋಕೆ ಸೇಮ್ ಅಮೌಂಟು ಎಷ್ಟು ವರ್ಷಗಳು ಬೇಕಾಗುತ್ತೆ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಎನ್ ಪಿ ಇ ಆರ್ ಯೂಸ್ ಮಾಡ್ತೀವಿ. ಓಕೆ, ಸೊ ಹೀಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಿಮ್ಮ ಮಾಸಿಕ ಮಾರ್ಟ್ಗೇಜ್ ಸಂದಾಯವನ್ನು ನಾವು ಪಿ ಎಮ್ ಟಿಲಿ ಕಂಡುಹಿಡ್ತೀವಿ. ಓಕೆ, ಪೇಮೆಂಟ್ ಅಂತಕ್ಕಂಥ ಒಂದು ಆಪ್ಷನ್ ಇರುತ್ತೆ. ಓಕೆ, ಇದು ನೆನಪಿಟ್ಕೋಬೇಕು. ನೆಕ್ಸ್ಟ್ ಬನ್ನಿ. ನೋಡಿದ್ರೆ ಇದನ್ನು ಕೇಳ್ತಾರೆ ಸರ್, ಕೇಳಲ್ಲ ಎಕ್ಸಾಮಲ್ಲಿ, ಸಿಂಪಲ್ ಕ್ವಶನ್ನ ಕೇಳ್ತಾರೆ. ಆದರೆ ಮಧ್ಯ ಮಧ್ಯೆ ಅಂತ ಒಂದೊಂದು ಕ್ವಶನ್ ಹಾಕ್ತಾರೆ. ಈಗ 30 ಕ್ವಶನ್ ನಿಮಗೆ ಏನು ಕಂಪ್ಯೂಟರ್ ಇದೆ ಸ್ನೇಹಿತರೆ, ಅದರ ಒಂದು 20 ಕ್ವಶನ್ನಿಂದ 20 ಈಸಿ ಇರ್ಬೋದು, ಒಂದು 10 ಕ್ವಶನ್ ಈ ಥರ ಕ್ವಶನ್ಸ್ ಕೇಳ್ಬೋದು, ಅಥವಾ 25 ಕ್ವಶನ್ಸ್ ಈಸಿ ಇರ್ಬೋದು, ಒಂದು 5 ಕ್ವಶನ್ ಈ ಥರ ಬಂದಿರ್ಬೋದು. ಓಕೆ, ಹಿಂಗಿರುತ್ತೆ. ಸೊ ಡೋಂಟ್ ಯು ನೋ ನೀಡ್ ನಾಟ್ ಟು ವರಿ. ತುಂಬ ಡಿಫಿಕಲ್ಟ್ ಮಾಡಬೇಕು ಅಂತಂದಾಗ ಏನು ಮಾಡ್ತಾನೆ ಅಂದರೆ ಒಂದು 10 ಕ್ವಶನ್ನ ಈ ಥರ ಕ್ವಶನ್ಸ್ ಕೇಳ್ಬೋದು ಅಷ್ಟೆ, ಒಂದು 20 ಕ್ವಶನ್ ಆದರೂ ಈಸಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಬನ್ನಿ. ಎಮ್ ಎಸ್ ಎಕ್ಸೆಲ್ನಲ್ಲಿ ಫಾರ್ಮುಲಾಗಳನ್ನು ಇದರಿಂದ ಆರಂಭಿಸುವರು. ಇದು ಸಿಂಪಲ್, ಇದು ಈಸಿಕ್ವಲ್ಟು ಅಂತ ಹಾಕಿ ಫಾರ್ಮುಲಾ ಸ್ಟಾರ್ಟ್ ಮಾಡಿದ್ ನಾವು. ಫೈನ್, ಓಕೆ. 58. ಎಮ್ ಎಸ್ ಎಕ್ಸೆಲ್ನಲ್ಲಿ ಪ್ರತಿಯೊಂದು ವರ್ಕ್ಬುಕ್ನಲ್ಲಿ ಡಿಫಾಲ್ಟ್ ಆಗಿ ಡ್ಯಾಶ್ ವರ್ಕ್ಶೀಟ್ಗಳಿರುತ್ತದೆ. ಓಕೆ, ಎಷ್ಟಿರುತ್ತೆ? 3. ಇದು ಪಾರ್ಟ್ ಒನ್ನಲ್ಲೂ ಕೂಡ ಬಂದಿತ್ತು ಈ ಕ್ವಶನ್ ಅಲ್ವಾ, ನಾವು ನೋಡಿದ್ವಿ, ಮತ್ತು ಗ್ರೂಪ್ ಸಿ ಎಕ್ಸಾಮಲ್ಲೂ ಕೂಡ ಕೇಳಿದ್ದ ಇದನ್ನು. ಸೊ 3 ವರ್ಕ್ಶೀಟ್ ಅಂದರೆ ನೀವು ಎಮ್ ಎಸ್ ಎಕ್ಸೆಲ್ ಓಪನ್ ಮಾಡಿದ್ರೆ ಸ್ನೇಹಿತರೆ, ಹಿಂಗೆ ಓಪನ್ ಮಾಡ್ತಿರಲ್ಲ, ಇಲ್ಲಿ ಕೆಳಗಡೆ ಇರುತ್ತೆ ನಿಮಗೆ ಶೀಟ್ 1, ಶೀಟ್ 2, ಶೀಟ್ 3 ಅಂತ. ಬೈ ಡಿಫಾಲ್ಟ್ 3 ಶೀಟ್ ಇರುತ್ತೆ ನಿಮಗೆ. ಓಕೆ ಫೈನ್, ನೆಕ್ಸ್ಟ್ ಬನ್ನಿ. ಇದಾಯ್ತಲ್ಲ. ಎಮ್ ಎಸ್ ಎಕ್ಸೆಲ್ನಲ್ಲಿ ಡ್ಯಾಶ್ ಕೀಯನ್ನು ನೀವು ಒತ್ತಿದಾಗ ಕೋಶವು ನಿಮ್ಮ ಬೆರಳಚಿನ ಒಳಾಂಶವನ್ನು ಸ್ವೀಕರಿಸುತ್ತದೆ. ಏನು, ಎಮ್ ಎಸ್ ಎಕ್ಸ್ನಲ್ಲಿ ಡ್ಯಾಶ್ ಕೀಯನ್ನು ನೀವು ಒತ್ತಿದಾಗ ಕೋಶವು ನಿಮ್ಮ ಬೆರಳಚಿನ ಒಳಾಂಶವನ್ನು ಸ್ವೀಕರಿಸುತ್ತದೆ. ಅಂದರೆ ನೀವು ಏನೋ ಒಂದು ಮಾಡ್ತೀರಾ, ಆಗ ನೀವು ಅದು ಎಂಟ್ರ್ ಆಗುತ್ತೆ. ಯಾವುದು ಎಂಟ್ರ್ ಆಗುತ್ತೆ? ಸೊ ಯಾವ ಆಪ್ಷನ್ ಇಲ್ಲಿ ಕರೆಕ್ಟು? ಇದು ಇವತ್ತಿನ ವಿಡಿಯೋದ ಹೋಮ್ವರ್ಕ್ ನಿಮಗೆ. ಕಂಟ್ರೋಲ್ ಪ್ಲಸ್ ಎಂಟರ, ಎಂಟರ. ಸೊ ಇವೆರಡಲ್ಲಿ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಓಕೆ, ಅಥವಾ ಇನ್ನಾಲ್ಕಲ್ಲಿ ಯಾವುದು ಅಂತ ಬೇಕಾದ್ರೂ ಕಮೆಂಟ್ ಮಾಡಿ. ಸೊ ಇದು 59. ಇವತ್ತಿನ ಒಂದು ಒಂದು ಕ್ವಶನ್ನ ಆನ್ಸರ್ ನೀವು ಕೊಡಬೇಕು ಸ್ನೇಹಿತರೆ. ಓಕೆ, ಪ್ರತಿಯೊಂದು ವೀಡಿಯೋದು ಒಂದೊಂದು ಕ್ವಶನ್ ನಾನು ಕೇಳ್ತೀನಿ ನಿಮಗೆ. ಓಕೆ, ಇವತ್ತಿನ ವೀಡಿಯೋದ 59 ಆನ್ಸರ್ ಏನು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಆನ್ಸರ್ ನಾನು ನಿಮಗೆ ಹೇಳ್ತೇನೆ. ಫೈನ್, ಎಮ್ ಎಸ್ ಎಕ್ಸೆಲ್ನಲ್ಲಿ ಕಾಲಮ್ ಡಿ ಮತ್ತು ಕಾಲಮ್ ಇಗಳ ನಡುವೆ ಒಂದು ಕಾಲಮ್ನ ಸೇರಿಸಬೇಕಾದಾಗ ನೀವೇನು ಮಾಡ್ತೀರಾ? ಈಗ ಎ ಬಿ ಸಿ ಡಿ ಅಂತಿರುತ್ತೆ, ಇ ಅಂತಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಈಗ ಕಾಲಮ್ ಡಿ ಇದೆ, ಕಾಲಮ್ ಇ ಇದೆ, ಇದ್ರ ಮಧ್ಯೆ ಒಂದು ಸೇರಿಸ್ಬೇಕು. ಅವಾಗ ಏನು ಮಾಡ್ತೀರಾ ನೀವು? ಕಾಲಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವುದು ಅಂದರೆ, ಸೆಲೆಕ್ಟ್ ಕಾಲಮ್ ಇ ಮಾಡಿಕೊಂಡು ನೀವು ಅಲ್ಲಿ ಏನು ಮಾಡ್ಬೋದು, ಎಂಟ್ರಿ ಕೊಟ್ಟರೆ ಇನ್ನೊಂದು ಕಾಲಮ್ ಆಗುತ್ತೆ, ಅಥವಾ ನೀವು ರೈಟ್ ಕ್ಲಿಕ್ ಕೊಟ್ಟು ಅಲ್ಲಿ ಇನ್ಸರ್ಟ್ ಕಾಲಮ್ ಅಂತ ಬರುತ್ತೆ. ಸೊ ಅಲ್ಲಿ ಇನ್ಸರ್ಟ್ ಅಂತ ಕಾಲಮ್ ಕೊಟ್ಟರೆ ಒಂದು ಕಾಲಮ್ ಅಲ್ಲಿ ಇನ್ಸರ್ಟ್ ಆಗುತ್ತೆ. ಸೊ ಸೆಲೆಕ್ಟ್ ಕಾಲಮ್ ಇ. ಓಕೆ, 2 ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿನ 20 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ 20 ಕ್ವಶನ್ ಪಾರ್ಟ್ 4 ಮಾಡಿ, ಈ ಒಂದು ಪ್ರೀವಿಯಸ್ ಇಯರ್ದು ಕ್ವಶನ್ ಮುಗಿಸಿ ಆಮೇಲೆ ನಾವು ಮುಂದಿನ ಒಂದು ಬೇರೆ ಕ್ವಶನ್ಸ್ಗೆ, ಪ್ರಾಕ್ಟೀಸ್ ಕ್ವಶನ್ಸ್ಗೆ ಹೋಗೋಣ. ಸೊ ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ.